ಗುಡ್ ಮಾರ್ನಿಂಗ್ ಗೈಸ್, ಎಲ್ರಿಗೂ ನಮಸ್ಕಾರ. ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ. ಕ್ಯಾಮ್ರಾಮನ್ ಕಿರಣ್ ಜೊತೆಯಲ್ಲಿ ನಾನು ನಿಮ್ಮ ಸಿದ್ದು ಬಂದಿದ್ದೀನಿ. ಇವತ್ತು ಮಲ್ಲಪ್ಪನ ಬೆಟ್ಟ ಅಂತ ಐತೆ ಆಂಧ್ರ ಪ್ರದೇಶದಲ್ಲಿ, ಗುಡಿಯಂಕ ಹತ್ರ ಐತೆ ನೋಡಿ. ಆ ಬೆಟ್ಟ ಅಲ್ಲಿ ಕಾಣಿಸ್ತಾ ಐತಲ್ಲ, ಬೆಟ್ಟ ಹತ್ರ ಇನ್ನೂ ನಾವು ರೋಡಲ್ಲಿ ಇದ್ದೀವಿ. ಬೆಟ್ಟ ಮೇಲೆ ಐತೆ ಗುಡಿ, ಅಲ್ಲಿ ಹೋಗಬೇಕು. ಇವಾಗ ಹೋಗಿ ನಿಮಗೆ ಮಾಹಿತಿಯನ್ನು ನಾನು ಕೊಡ್ತೀನಿ, ಬನ್ನಿ ನಮ್ಮ ಜೊತೆಯಲ್ಲಿ ಎಲ್ಲರೂ ಹೋಗೋಣ. ಬೆಟ್ಟದ ಮೇಲೆ ಹೋಗಿ ನಿಮಗೆ ಮಲ್ಲಪ್ಪನ ಅಲ್ಲಿ ಸ್ವಲ್ಪ ಹಿಸ್ಟ್ರಿಕಲ್ ವರ್ಡ್ಸ್ ಐತೆ, ನಾನು ನಿಮಗೆಲ್ಲ ಮಾಹಿತಿ ಕೊಡ್ತೀನಿ, ಬನ್ನಿ ಹೋಗೋಣ. ಓಕೆ, ಗೈಸ್ ನೋಡಿ ಕಾಡೆ ಚೆನ್ನಾಗಿದೆ. ಬೆಟ್ಟ ಮೇಲೆ ಹೋಗ್ತಾ ಇದ್ದೀವಿ ನಾವು ನೋಡಿ, ಗಾಡಿಯಲ್ಲಿ ಅರ್ಧ ಹತ್ತಿದ್ದೀವಿ, ಇನ್ನೂ ಅರ್ಧ ಹತ್ತಬೇಕು ಗೈಸ್. ಇವನು ನಮ್ಮ ಕಿರಣ್ ಕುಮಾರ್ ಕ್ಯಾಮ್ರಾಮ್ಯಾನ್. ಗೈಸ್ ಇಲ್ಲೆಲ್ಲ ಮೊದಲು ರೋಡ್ ಇರ್ತಾ ಇಲ್ಲ, ಇವಾಗ ಬೆಟ್ಟಕ್ಕೆ ರೋಡ್ ಮಾಡಿದ್ದಾರೆ ಗೈಸ್. ನಾನು ಗಾಡಿಯಲ್ಲಿ ಬಂದಿದ್ದೀನಿ. ನಾನು ಇರೋದು ಕೆ ಜಿ ಎಫ್ ಹತ್ರ ಒಂದು ಹಳ್ಳಿಯಲ್ಲಿ. ಅಲ್ಲಿಂದ ನಮಗೆ ಇದು 35 ಕಿಲೋಮೀಟರ್ ಆಗುತ್ತೆ. ನೀವು ಬೆಂಗಳೂರಿಂದ ಬಂದರೆ ಮ್ಯಾಕ್ಸಿಮಮ್ ಅಂದರೆ ಒಂದು 60 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ 60-65 ಕಿಲೋಮೀಟರ್ ಆಗುತ್ತೆ. ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿಂದಾನಾದರೂ ಬರ್ಬೋದು ಗೈಸ್. ನೀವು ಭಾಳ ಸುಂದರವಾದ ಜಾಗ, ಫ್ಯಾಮಿಲಿನ ಕರ್ಕೊಂಬನ್ನಿ, ಭಾಳ ಮಜಾ ಸಿಗುತ್ತೆ ನಿಮಗೆ ನೋಡಿ. ಏನು ಲೊಕೇಶನ್ ಐತೆ, ಸೂಪರಾಗಿ ಮೇಲ್ಗಡೆ ಹೋಗ್ತಾ ಇದ್ರೆ ಅಂದರೆ ತಿರುಪತಿಗೆ ಹೋಗ್ತೀವಲ್ಲ ನಾವು, ಅದ್ರಗಿಂತ ಚೆನ್ನಾಗಿರುತ್ತೆ. ಫ್ಯಾಮಿಲಿನ ಕರ್ಕೊಂಬನ್ನಿ, ಇಲ್ಲಿ ಲಂಚ್ ಎಲ್ಲ ತಗೊಬನ್ನಿ, ತಿನ್ನಿ ಆರಾಮಾಗಿ, ಆ ಅಪ್ಪನ ದರ್ಶನ ಮಾಡಿಕೊಂಡು ಹೋಗಿ. ಅವ್ರದ್ದು ಸ್ಟೋರಿ ಭಾಳ ಚೆನ್ನಾಗಿದೆ, ಅದಕ್ಕಾಗಿ ನಾನು ನಿಮ್ಗೆ ನೋಡಿಸ್ಬೇಕಂತ ಮೊದಲು ಗುಡಿಯಂಕಕ್ಕೆ ಬಂದಿದ್ದೀನಿ, ಇವತ್ತು ನಾನು ಬಂದಿದ್ದೀನಿ. ಅಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ನಾನು. ಅಲ್ಲಿ ಯಾರಾದರೂ ಇದ್ದರೆ ಇದರಲ್ಲಿ ಏನು ಸ್ಟೋರಿ ಐತೆ, ಯಾಕೆ ಮಾಡಿದ್ದಾರೆ ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಭಾಳ ಸುಂದರವಾಗಿದೆ ಗೈಸ್. ಮಾರ್ನಿಂಗ್ ಟೈಮ್ ಇದು 10, ಇವಾಗ ಟೈಮ್ ಆಗ್ತಾ ಇದೆ 9:30. ಅಂದರೆ ನೀವು ಬೆಂಗಳೂರಿಂದ ಎಲ್ಲಾದ್ರಿಂದ ಬನ್ನಿ, ಮತ್ತೆ ಬೆಳಗ್ಗೆ ಹೊತ್ತು ಬನ್ನಿ. ಭಾಳ ಸುಂದರವಾದ ಜಾಗ ಗೈಸ್ ನೋಡಿ, ಲೊಕೇಶನ್ ಸೂಪರ್. ರೋಡ್ ನೋಡ್ತಾ ಇದ್ದೀರಾ, ಸೂಪರ್ ಆಗೈತೆ ಗೈಸ್, ಸೂಪರ್ ಅಂದ್ರೆ ಸೂಪರ್. ಗೈಸ್ ಕ್ಲೈಮೇಟ್ ಅಂತೂ ಸಖತ್ತಾಗಿದೆ ಗೈಸ್, ಸಖತ್ತಾಗಿದೆ ಕ್ಲೈಮೇಟು. ಯಾಕಂದರೆ ನಿನ್ನೆ ಸಾಯಂಕಾಲ ಮಳೆ ಬಿತ್ತು, ಇವಾಗ ಮಾರ್ನಿಂಗಲ್ಲಿ ಬರಬೇಕಾದ್ರೆ ಆವಾಗೂ ಮಳೆ ಬೀಳ್ತಾ ಇತ್ತು. ಕೆ ಜಿ ಎಫಿಂದ ಬರುವಾಗಾದರೆ ನಮಗೆ ಮಳೆ ಬೀಳ್ತಾ ಇತ್ತು. ನಾವು ಬೆಳಗ್ಗೆ ಮನೆ ಬಿಟ್ಟು ಐ ಥಿಂಕ್ ಒಂದು 5 ಗಂಟೆಗೆ ಎದ್ದೇಳಿದ್ವಿ, 6 ಗಂಟೆಗೆ ಮನೆಗೆ ಬಿಟ್ಟಿದ್ವಿ. ಇವಾಗ 9:30 ಆಗ್ತೈತೆ. ಆರಾಮಾಗಿ ನಾವು ಗಾಡಿ ಓಡಿಸ್ಕೊಂಡು ಬೆಟ್ಟದ ಮೇಲಕ್ಕೆ ಬಂದುಬಿಟ್ಟಿದ್ದೀರಿ. ಇನ್ನೊಂದು 1 ಕಿಲೋಮೀಟರ್ ಇರ್ಬೋದು ಅಷ್ಟೇ ಮೇಲೆ ಗುಡಿ ಬರೋಕ್ಕೆ. ಗುಡಿಯಲ್ಲಿ ದರ್ಶನ ಮಾಡಿಸೋಣ, ನಿಮಗೆಲ್ರಿಗೂ ದರ್ಶನ ಮಾಡಿಸ್ತೀನಿ. ಆಮೇಲೆ ಮಲ್ಲಪ್ಪ ಅಂತ ದೇವರು, ಯಾಕಪ್ಪ ಮಲ್ಲಪ್ಪನ ಬೆಟ್ಟದಲ್ಲಿ ಅಂದರೆ ಸ್ವಲ್ಪನೇ ಹಿಸ್ಟ್ರಿ ನನಗೆ ಗೊತ್ತಿರೋದು. ಅಲ್ಲಿ ಕೇಳಿಕೊಂಡು ನಿಮಗೆ ನಾನು ಮಾಹಿತಿಯನ್ನು ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ ಹೋಗೋಣ ನಾವೆಲ್ಲ ತಿಳ್ಕೊಳ್ಳೋಕ್ಕೆ. ಬೆಟ್ಟ ನಾನು ಹೇಳ್ದಂಗೆ ಎಲ್ಲ ದೇವರುಗಳು ಬೆಟ್ಟ ಮೇಲೆ ಇರ್ತಾರೆ. ಈ ಬೆಟ್ಟ ವಿಶೇಷವಾಗಿ ಒಂದು ಕಾರಣ ಇದೆ, ಅದಕ್ಕಾಗಿ ಮಲ್ಲಪ್ಪ ಬೆಟ್ಟಕ್ಕೆ ಬಂದಿದ್ದೀವಿ. ವಿಶೇಷ ಕಾರಣ ಅಂದರೆ ಏನು, ಈ ಬೆಟ್ಟ ಇಲ್ಲೇ ಯಾಕೆ ಮಾಡಿದ್ದಾರೆ, ಬೆಟ್ಟದ ಮೇಲೆ ಗುಡಿ ಯಾಕೆ ಮಾಡಿದ್ದಾರೆ ಅಂದರೆ ಇದಿಲ್ಲಿ ಜಾಸ್ತಿ ಆದಂತ ಹೇಳಿದ್ದಾರೆ. ಬಟ್ ನಿಜಾಯಿತಿ ಏನು, ಈ ಮಾತುಗಳಿಗೆ ಎಷ್ಟು ಆನ್ಸರ್ ಐತೆ, ಉತ್ತರ ಏನು ಅಂತ ತಿಳ್ಕೊಳ್ಳೋಕ್ಕೆ ಬಂದಿರೋದು. ಬನ್ನಿ ನನ್ನ ಜೊತೆಯಲ್ಲಿ, ನಾನು ತಿಳಿಸ್ಕೊಡ್ತೀನಿ ಮಾಹಿತಿಯನ್ನು. ಓಕೆ ಬನ್ನಿ. ಗೈಸ್ ಮೇಲ್ಗಡೆಗೆ ಬಂದುಬಿಟ್ಟಿದ್ದೀನಿ. ಮೇಲ್ಗಡೆ ಒಂದು ದೊಡ್ಡದಾಗಿ ಶಿವಲಿಂಗ ಐತೆ, ಹತ್ತಾ ಇದ್ದೀನಿ. ಬೆಟ್ಟಕ್ಕೆ ಬಂದುಬಿಟ್ಟಿದ್ದೀನಿ. ಇವತ್ತು ಮಂಗಳವಾರ, ಇಲ್ಲಿ ಸೋಮವಾರ ಮಾತ್ರನೇ ಪೂಜೆ ಆಗುತ್ತೆ. ಇದೆಲ್ಲ ನೋಡಿ, ಇವಾಗ ತಾನೇ ಆ್ಯಕ್ಚುಲಿ ಡೆವಲಪ್ ಆಗ್ತಾ ಇದೆ ಇಲ್ಲಿ. ಇವಾಗ ದೇವಸ್ಥಾನ ಒಂದು ಕೆಳಗಡೆ ಕಟ್ಟಿದ್ದಾರೆ, ಮೇಲ್ಗಡೆನೂ ಐತೆ ಅಂತ ಹೇಳಿದ್ದಾರೆ ಅವರು. ನಾನು ಮೇಲ್ಗಡೆ ಹತ್ತಾ ಇದ್ದೀನಿ ಬೆಟ್ಟ. ಇಲ್ಲಿ ಯಾರು ಮಾಹಿತಿ ಕೊಡೋರಿಲ್ಲ,
ಆದರೂ ಅಲ್ಲಿ ಗುಡಿ ಕಟ್ತಾ ಇದ್ದಾರೆ. ಆಮೇಲೆ ನಾನು ಕೇಳಿ ನಿಮ್ಮನ್ನು, ನಾನು ಅವ್ರನ್ನ ಕೇಳಿ ನಿಮಗೆ ಮಾಹಿತಿ ಕೊಡ್ತೀನಿ. ಬೆಟ್ಟ ಹಾಕ್ತಾ ಹತ್ತಾ ಇದ್ದೀನಿ ನೋಡಿ, ಹೆಂಗೆ ರಾಕ್ಸ್ ಹೆಂಗೈತೆ ನೋಡಿ ಎಲ್ಲ. ಓ ಇದು ಮಲ್ಲಪ್ಪನ ಬೆಟ್ಟ ಅಂತ ಹೇಳ್ತಾರೆ ಗೈಸ್. ಭಾಳ ಚೆನ್ನಾಗಿದೆ, ಅಡ್ವೆಂಚರ್ ಥರ ಸೂಪರಾಗಿ ಬೆಟ್ಟ ಹತ್ತಿ ದೇವರ ದರ್ಶನ ಮಾಡಿ. ನಾವು ಇನ್ನೊಂದು ಕೆಲಸ ಏನಂದರೆ, ಪೂಜೆ ಸಾಮಾನ್ಯ ತಗೊಂಬಂದಿಲ್ಲ ಗೈಸ್. ನಾವು ಅರ್ಜೆಂಟ್ ಅರ್ಜೆಂಟಾಗಿ ಬಂದುಬಿಟ್ವಿ, ಹಳ್ಳಿಗಳಲ್ಲಿ ನಮ್ಗೆ ಜ್ಞಾಪಕನೇ ಬಂದಿಲ್ಲ. ಪೂಜೆ ಮಾಡಿದ್ರಿದ್ರೆ ಏನು, ದೇವ್ರ ದರ್ಶನ ಅಂತ ಆಗುತ್ತಲ್ಲ. ನೋಡಿ ಹೆಂಗೈತೆ ರೋಡು, ಒಬ್ಬ ಏನು ರೋಡು ಗೈಸ್ ನೋಡಿ. ಓ ಒಬ್ಬ ಸ್ವಾಮಿ, ಎಲ್ಲ ದೇವ್ರುಗಳು ಬೆಟ್ಟ ಮೇಲೆಲ್ಲ ಇರ್ತಾರೆ ಗೈಸ್. ನಮ್ಮ ಕ್ಯಾಮ್ರಾಮನ್ ಹೋಗ್ತಾ ಇದ್ದಾರೆ ಹತ್ಕೊಂಡು. ನಿಧಾನ 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 ಗುರು. ಭಾಳ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರ್ತದೆ ಗೈಸ್, ಬನ್ನಿ ನೀವೆಲ್ಲನೂ, ಸೂಪರಾಗಿರ್ತದೆ. ಹಿಂಗೆಪ್ಪ ಮೇಲ್ಗಡೆ ಹತ್ತು ಬಾ. ಗೈಸ್ ಈ ಶಿವಲಿಂಗವನ್ನು ಕಬ್ಬಿಣದಲ್ಲಿ ಮಾಡಿದ್ದಾರೆ ನೋಡಿ, ಒಂದು ಸೂಪರಾಗಿ ಚೆನ್ನಾಗಿದೆ. ದೇವ್ರದ್ದು ಶಿವಲಿಂಗ ದೂರದಿಂದನೇ ಕಾಣಿಸುತ್ತೆ, ಇದೆಲ್ಲ ಕಬ್ಬಿಣದಿಂದನೇ ಮಾಡಿರೋದು ಗೈಸ್. ಇಲ್ಲಿ ಜ್ಯೋತಿ ಅಂಟಿಸೋಕ್ಕೆ ನೋಡಿ, ಜ್ಯೋತಿ ಅಂಟಿಸ್ತಾರಂತೆ ಈವ್ನಿಂಗ್ ಟೈಮಲ್ಲಿ. ಇಲ್ಲಿ ಡೈಲಿ ಅಂಟಿಸ್ತಾರಂತೆ, ಬಟ್ ಇವಾಗ ಇವತ್ತು ಈವ್ನಿಂಗಲ್ಲಿ ಅಂಟಿಸ್ಬೋದು ಐ ಥಿಂಕ್. ನೋಡಿ ಈವ್ನಿಂಗ್ ಟೈಮಲ್ಲಿ ಇಲ್ಲಿ ಬಂದರೆ ಜ್ಯೋತಿ ಕಾಣಿಸುತ್ತೆ. ಅದೃಷ್ಟ ಇರೋರ್ಗೆ ಮಾತ್ರನೇ ಇಲ್ಲಿಗೆ ಬರೋಕೆ ಇದಿರ್ತದೆ, ಯಾರೂ ಅಷ್ಟೊಂದು ಬರಲ್ಲ. ಯಾಕಂದರೆ ಇವಾಗ ಡೆವಲಪ್ಮೆಂಟೇ ಇಲ್ಲ ಗೈಸ್, ಯಾರೂ ಬಂದಿಲ್ಲ. ನನಗೆ ಯಾರೋ ಹೇಳಿದ್ರು ಈ ಬೆಟ್ಟಕ್ಕೆ ಹೋಗ್ಬಿಟ್ಟು ಬನ್ನಿ, ಭಾಳ ಚೆನ್ನಾಗಿದೆ ನೋಡೋಕ್ಕೆ. ಬೆಟ್ಟ ಗುಡ್ಡಗಳು ಮಾತ್ರ ಚೆನ್ನಾಗೈತೆ ಗೈಸ್. ಬಾಕಿ ದೇವಸ್ಥಾನ ಎಲ್ಲ ಇವಾಗ ತಾನೇ ಸ್ಟಾರ್ಟ್ ಮಾಡಿ ಕಟ್ತಾ ಇದ್ದಾರೆ. ಮ್ಯಾಕ್ಸಿಮಮ್ 1 ಇಯರ್ ಆಗುತ್ತೆ ಇಲ್ಲಿ, 1 ಇಯರ್ ಆಮೇಲೆ ಬಂದರೆ ನಿಮಗೆ ಇಲ್ಲೆಲ್ಲ ಡೆವಲಪ್ಮೆಂಟ್ ಆಗಿ ಸಿಗುತ್ತೆ. ನೀರು, ಕುಡಿಯೋದ ನೀರು, ಬಾತ್ರೂಮ್ಗಳು ಎಲ್ಲ ಕಟ್ಸ್ತಾ ಇದ್ದಾರೆ ಇಲ್ಲಿ. ಅಲ್ಲಿ ಆಂಧ್ರ ಪ್ರದೇಶದಿಂದ ಬಂದವರು, ಅಲ್ಲಿ ಆಂಧ್ರ ಕೆಲಸವರು ಕೇಳಿದ್ದೀನಿ ನಾನು, ಏನು ಸರ್ ಇಲ್ಲಿ ಇಲ್ಲೇನೋ ಸ್ಟೋರಿ ಆಯ್ತಂತೆ ಸ್ವಲ್ಪ ಹೇಳಿ ಅಂತ ಹೇಳಿದ್ದಾರೆ. ಆಮೇಲೆ ನೀವು ಮೇಲ್ಗಡೆ ಹೋಗ್ಬಿಟ್ಟು ಬನ್ನಿ, ಆಮೇಲೆ ನಾವು ಸ್ವಲ್ಪ ನಮ್ಗೆ ಕಳ್ದಿದ್ದು ನಾವು ಹೇಳ್ತೀವಿ ಯಾಕೆ ಈ ದೇವಸ್ಥಾನ. ಮಲ್ಲಪ್ಪನ ಅಂದರೆ ಯಾರು, ಮಲ್ಲಪ್ಪನ ಅಂದರೆ ಶಿವನೇ. ಆದ್ರೂ ವಿಚಾರಣೆ ಮಾಡಿ ನಿಮಗೆ ನಾನು ಮಾಹಿತಿ ಕೊಡ್ತೀನಿ. ಇದು ಹೇಳ್ತಾ ನಾವು ಮತ್ತೆ ಕೆಳಗಡೆ ಹೋಗ್ತಾ ಇದ್ದೀರಿ ನೋಡಿ. ನನ್ನ ಲೈಫಲ್ಲಿ ಇದು ಫಸ್ಟ್ ಶಿವಲಿಂಗ ಕಬ್ಬಿಣದಿಂದ ಮಾಡಿ ಡಿಸೈನ್ ಕೊಟ್ಟಿದ್ದಾರೆ ಗೈಸ್ ನೋಡಿ. ಇದು ಕಬ್ಬಿಣ ಗೈಸ್, ಒಳಗಡೆನೂ ನೀವು ನೋಡಿಸ್ತೀನಿ ನೋಡಿ. ಹೆಂಗೆ ಆ್ಯಂಗಲ್ಸ್ಗೆ ಹಾಕಿ ನೋಡಿ, ಎಷ್ಟು ದೊಡ್ಡದಾಗಿದೆ ನೋಡ್ತಾ ಇದ್ದೀರಾ. ಬಾಗಿಲು ತೆಗೆದು ಒಳಗಡೆನೂ ನೋಡ್ಬೋದು ಅಂತ ಅರ್ಥ ಇದಕ್ಕೆ.
ಸುತ್ತಮುತ್ತ ಜಾಗಗಳು ನೋಡಿ ಏನು ಸಕ್ಕತ್ತಾಗಿದೆ. ವ್ಯೂ ಮಾತ್ರ ಸೂಪರ್ ಆಗಿದೆ. ಇಲ್ಲೊಂದು ಶಿವಲಿಂಗ ಇದೆ, ನಿಮ್ಗೆ ತೋರಿಸ್ತೀನಿ ಬನ್ನಿ. ಇನ್ನು ನೋಡಿ ಅಲ್ಲಿ ಚಿಕ್ಕದಾಗಿ ಶಿವಲಿಂಗ ಐತೆ. ನಿಧಾನಪ್ಪ ಜಾರ್ಗಿದ್ದೆಯ, ಜಾರ್ಗಿದ್ರೆ ಅಷ್ಟೇ ನೋಡಿ ಗೈಸ್. ಕಲ್ಲುಗಳೆಲ್ಲ ಹಿಂಗೆ ಐತೆ, ಹಿಂದ್ಗಡೆನು ಮುಂದ್ಗಡೆನು. ಇದು ನಮ್ಮ ಕ್ಯಾಮ್ರಾಮ್ಯಾನ್ ಇವರು ನೋಡಿ, ಎಂಥ ಜಾಗದಲ್ಲಿ ಶಿವಲಿಂಗ ಇಟ್ಟಿದ್ದಾರೆ. ಭಾಳ ಸಖತ್ತಾಗಿದೆ ಗೈಸ್. ಮಳೆ ಬಂದರೆ ಇನ್ನೂ ಚೆನ್ನಾಗಿರ್ತದೆ. ಇವಾಗ ಮಳೆಕಾಲ, ನೀವೆಲ್ಲರೂ ಬಂದು ಎಂಜಾಯ್ ಮಾಡಿ. ಇಲ್ಲಿ ದೇವ್ರ ದರ್ಶನವೂ ಆಗುತ್ತೆ. ಅವ್ರು ಸೂಪರಾಗಿ ನಿಮ್ಮ ಬೇಡಿಕೆ ಏನಾದರೂ ಇದ್ದರೆ, ಸೇಮ್ ಥಿಂಗ್ ನಮ್ಮ ಕರ್ನಾಟಕದಲ್ಲಿ ಬೇಡಿಕೆ ಜಾಸ್ತಿ ಕೇಳ್ಕೊಳ್ತಾರೆ. ಮಕ್ಕಳು ಮರಿ ಎಲ್ಲ ಬೇಕು ಅದು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ನೀವು ಈ ಮರದ ಇದೈತಲ್ಲ ನೋಡಿ, ಎಲ್ಲರಿಗೆ ಕಟ್ಟಿದ್ದಾರೆ ನೋಡಿ. ಅವ್ರ ಬೇಡಿಕೆ ಪೂರಿ ಆದರೆ ಅದನ್ನು ತೆಗೆದು ಬಿಡ್ತಾರೆ, ನೀವು ಗುರುತಿಟ್ಕೊಳ್ಳಿ. ಚೆನ್ನಾಗಿದೆ. ಸ್ವಾಮಿ ಇಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ. ಭೂಷಣ ಭೂಷಿತಾಂಗ ವ್ಯಾಗ್ರಾಜಿನಾಂ ಭರದರಂ ಜಟಿಲಂ ತ್ರಿನೇತ್ರಂ ಪಾಶಾಕುಶಾಭಯವರಪ್ರದ ಶೂಲಪಾಲಂ. ಇಲ್ಲಿ ಯಾವಾಗಲೂ ಸೋಮವಾರ ದಿನ ಬನ್ನಿ ಗೈಸ್. ಎಲ್ಲರೂ ಸೋಮವಾರ ದಿನನೇ ಇಲ್ಲಿ ಪೂಜೆ ಆಗೋದು ಡೈಲಿ. ಇವಾಗ ಕೆಲಸ ನಡೀತಾ ಇದೆ, ಇವಾಗಂತೂ ಬರಬೇಡಿ. ಸೋಮವಾರ ಡೆಫಿನೆಟ್ಲಿ ಮಾರ್ನಿಂಗಲ್ಲಿ, ಮಾರ್ನಿಂಗಿಂದ ಹಿಡ್ಕೊಂಡು ಈವ್ನಿಂಗ್ವರೆಗೂ ಇಲ್ಲಿ ಪೂಜೆ ಆಗುತ್ತೆ. ಇಲ್ಲೂ ಮಾಡ್ತಾರೆ. ಅಲ್ಲಿ ನಿಮ್ಮ ಅಲ್ಲಿ ದೇವಸ್ಥಾನ ಐತೆ ಕೆಳಗಡೆ, ಅಲ್ಲಿ ಕೂಡ ಮಾಡ್ತಾರೆ. ನೀವು ಪೂಜೆ ಮಾಡಿಸ್ಕೊಂಡು ಪೂಜೆ ಅರ್ಚನೆ ಏನು ಬೇಕೋ ಅದು ಮಾಡಿಸ್ಕೊಂಡು ಹೋಗ್ಬೋದು ಗೈಸ್. ಇದು ಹೇಳ್ತಾ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಭಾಳ ಚೆನ್ನಾಗಿದೆ ಗೈಸ್. ಮಜಾ ಬಂದುಬಿಡ್ತು ನನಗೆ. ಬಂದಿದ್ದು ಸಾರ್ಥಕವಾಯಿತು. ಯಾಕಂದರೆ ಪೂಜಾರಿ ಇಲ್ದಿದ್ರು ಮಾಹಿತಿ ತಿಳ್ಕೊಳ್ಳದೇ ಇದ್ದರೂ ಕೂಡ ಪರವಾಗಿಲ್ಲ. ಅಂದರೆ ಇಂಥ ಜಾಗಕ್ಕೆ ಬಂದರೆ ಮನಸ್ಸು ತೃಪ್ತಿ ಆಗುತ್ತೆ. ಮನಸ್ಸಲ್ಲಿ ಕಷ್ಟ ಇದ್ದರೆ ಕೂಡ ಅದು ಒಟ್ಟೋಗ ನಿರ್ಮಲವಾಗಿಬಿಡುತ್ತೆ ನಿಮ್ಮ ಮನಸ್ಸುಗಳು. ಭಾಳ ಎತ್ತರದಲ್ಲೈತೆ, ಭಾಳ ಆನಂದವಾಗಿ ನನಗಂತೂ ಭಾಳ ಮಜಾ ಬಂತು. ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಇದು ಮಾಡ್ತಾ ಇದ್ದೀನಿ ನೋಡಿ. ಇಂಥ ವ್ಯೂವು ಎಲ್ಲೋದರೂ ಸಿಗಲ್ಲ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ. ಅಕ್ಕಪಕ್ಕದಾಗೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಾಗ ಇದೆ ಇಂಥ ಜಾಗ. ತಿರುಪತಿಗೆ ಹೋದರೆ ಅಲ್ಲೂ ಅದು ಬೇರೆ ಮಜೆ. ಇಲ್ಲಿಗೆ ಬಂದರೆ ಸೂಪರ್ ಮಜೆ ಗೈಸ್. ನೋಡಿ ಏನು ಲೊಕೇಶನ್ ಐತೆ ನೋಡಿ. ನಾಲ್ಕು ಕಡೆ ಕಾಡು. ಕೆಜಿಎಫ್ಯಿಂದ ಯಾರಾದರೂ ಬರೋಂಗಿದ್ರೆ ಓನ್ಲಿ 10 ಕಿಲೋಮೀಟರ್ ಮಾತ್ರನೇ ಕೆಜಿಎಫ್ಯಿಂದ, ಜಾಸ್ತಿ ದೂರ ಏನೂ ಇಲ್ಲ. ನಮ್ಮ ಇಂಡಿಯಾದಿಂದ ಎಲ್ಲಾದರೂ ಬರಲಿ, ಎಲ್ಲಿಂದನಾದರೂ ಬಂದಲಿ, ಡೆಲ್ಲಿಯಿಂದ ಬಂದರೆ ಕೂಡ ಇಲ್ಲಿ ಬರ್ಬೋದು. ನೀವು ಬೆಂಗಳೂರು ಬಂದು ಹೋದು ಭಾಳ ಸುಂದರವಾದ ಜಾಗ ಗೈಸ್. ದೇವ್ರ ಬಗ್ಗೆ ಇವಾಗ ಕೇಳ್ತೀನಿ ನಾನು, ಆದರೆ ಇಲ್ಲಿ ಪೂಜಾರಿ ಇಲ್ಲ, ನನಗೆ ಭಾಳ ಇದಾಗ್ತಾ ಇದೆ. ಮಾಹಿತಿಯನ್ನು ತಿಳ್ಕೊಳ್ಬೇಕಾಗಿತ್ತು. ಅವ್ರು ಯಾರು ಇಲ್ಲಾಂದರೆ ನಾನು ಏನು ಮಾಡೋಕ್ಕೂ ಆಗೋಲ್ಲ. ಮಿಸ್ ಮಾಡಿದ್ದೀನಿ. ಮಂಡೆ ಬರಬೇಕಾಗಿತ್ತು, ಟ್ಯೂಸ್ಡೇ ಬಂದಿದ್ದೀನಿ. ಇಲ್ಲಿಗೆ ಬಂದರೆ ಮಂಡೆ ಅಂತ ತಳಿತು ನನಗೆ. ನನಗೆ ಗೊತ್ತಿಲ್ಲ ಟೈಮ್ ಟೇಬಲ್ ಏನು ಅಂತ. ಇವಾಗ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು, ಅವ್ರಿಗೆ ಗೊತ್ತಿರ್ತದೆ. ಅವ್ರ ಹತ್ರ ನಿಮಗೆ ಮಾಹಿತಿ ತಿಳ್ಕೊಡ್ತೀನಿ ಗೈಸ್. ಓಕೆ. ಜ್ಯೋತಿ ಅಂಟಿಸಿದ್ರೆ ಅಕ್ಕಪಕ್ಕದ ಹಳ್ಳಿಗಳಿರುತ್ತಲ್ಲ, ಹಳ್ಳಿಗಳವರೆಗೂ ಬೆಳಕು ಸ್ವಲ್ಪ ರೋಶನಿ ಕಾಣಿಸ್ತದೆ ಗೈಸ್. ಇಲ್ಲಿ ನೋಡಿ ಎಷ್ಟು ಜಾಗ ದೊಡ್ಡದು, ಏನು ಸುಂದರವಾದ ಜಾಗ ನೋಡ್ತಾ ಇದ್ದೀರಾ.
ಹ್ಞೂ ಬನ್ನಿ ಗೈಸ್, ಕೆಳಗಡೆ ಇಳಿಯೋಣ. ಓ ಅಪ್ಪ, ಇವಾಗ ಕೆಳಗಡೆ ಇಳಿದು ಬಾಪ, ಕ್ಯಾಮ್ರಾಮನ್ ಬಾ, ಇಳ್ಕೋಬೇಕಾ ಬೇಡ, ತಗೊಳ್ರಿ ಕ್ಯಾಮ್ರಾನ ಇಟ್ಕೊಳ್ರಿ. ಥ್ಯಾಂಕ್ ಯು. ನೀವು ಕೆಲಸ ಬಿಟ್ಟು ಕಲ್ಲುಗ್ಲಿಕ್ತಾ ಇದ್ದೀರಲ್ರಿ, ಏನಾಗ್ತದೆ ಇಂದ ಬನ್ನಿ ಗೈಸ್. ಆ ಥರ ಕಲ್ಲುಗಳು ನೀವು ಇಟ್ಟರೆ, ನಾಲ್ಕೈದು ಕಲ್ಲುಗಳು ನೀವು ಇಟ್ಟರೆ ಅದೇ ಹರಕೆ ಹೊತ್ಕೊಳ್ತಾರಲ್ಲ, ಅದಕ್ಕಾಗಿ ಒಂದು ಒಳ್ಳೆ ಕಾರ್ಯಕ್ಕಾಗಿ ಇಟ್ಬಿಟ್ಟು ಹೋಗ್ತಾರೆ. ಆಮೇಲೆ ಬಂದು ಅದನ್ನು ಕಲ್ಲುಗಳು ಅಲ್ಲೇ ನೀವು ಇಟ್ಟಿದ್ದು ಹಂಗೆ ಇರ್ತದೆ ಅನ್ಸ್ಕೊತೀನಿ ನಾನು. ನೀವು ನಿಮ್ಮ ಹರಕೆಗಳು ಪೂರ್ತಿ ಆದಮೇಲೆ ಆ ಕಲ್ಲುಗಳನ್ನ ಮತ್ತೆ ಬಂದು ಇಳಿಸ್ಬೇಕು ಗೈಸ್, ಇದನ್ನು ಮರೀಬೇಡಿ. ಇವಾಗ ನಾವು ಬೆಟ್ಟು ಮೇಲ್ಗಡೆ ಹೋಗಿದ್ರಲ್ಲ, ಇಳಿದ್ಬಿಟ್ಟು ಇವಾಗ ಇಳಿತಾ